ಕೆಲವು ಚಿತ್ರಗಳನ್ನು ವಿಮರ್ಶೆ ಮಾಡೋ ಬದಲು ಅದನ್ನು ಅಭಿಮಾನಿಯಾಗಿ ನೋಡಿ ಎಂಜಾಯ್ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಹೌದು, ಅಂತಹ ಸಾಲಿಗೆ ಸೇರಿದ ಸಿನಿಮಾ ಯುವ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಈಗಾಗಲೇ ಎಲ್ಲರೂ ಸಹ ಗೆಸ್ ಮಾಡಿರ್ತೀರಾ? ಹೌದು ಸ್ನೇಹಿತರೆ, ನಿಮ್ಮ ಊಹೆ ಸರಿಯಾಗಿದೆ. ಈ ಚಿತ್ರ ಕೇವಲ ಚಿತ್ರವಲ್ಲ, ಅಪ್ಪು ಅಭಿಮಾನಿಗಳ ಆ್ಯಂಡ್ ಕರುನಾಡಿನ ಭಾವನೆ. ಇಡೀ ಕನ್ನಡ ಪ್ರೇಕ್ಷಕರ ಬಳಗ ಯುವನ ಮೂಲಕ ಅಪ್ಪುವನ್ನು ಸ್ಮರಿಸುತ್ತಿದ್ದಾರೆ. ಯುವನನ್ನು ಪ್ರೋತ್ಸಾಹಿಸುವುದರ ಮೂಲಕ ಕರುನಾಡಿಗೆ ಇನ್ನೊಬ್ಬ ಅಪ್ಪುವನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಚಿತ್ರದ ಬಗ್ಗೆ ಮಾತಾಡೋಕ್ಕೂ ಮೊದಲು ಒಂದು ವಿನಂತಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೋತ್ಸಾಹಿಸಿ. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಪ್ರೋತ್ಸಾಹಿಸಬೇಕು. ಕಥೆಯನ್ನು ಸ್ಪಾಯ್ಲರ್ ಮಾಡದೆ ಹೇಳಬೇಕು ಅಂದರೆ, ಚಿತ್ರದ ಮೊದಲಾರ್ಧ ಕಂಪ್ಲೀಟ್ ಕಾಲೇಜ್ ಸ್ಟೋರಿ ಆ್ಯಂಡ್ ದ್ವಿತೀಯಾರ್ಧ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಕಾಂಟೆಂಟ್. ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮಂಗಳೂರಿನ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೊದಲಿನಿಂದಲೂ ಹಾಸ್ಟೆಲ್ ಹುಡುಗರು ಹಾಗೂ ಲೋಕಲ್ ಹುಡುಗರ ಮಧ್ಯೆ ಕಿರಿಕ್. ಲೋಕಲ್ ಹುಡುಗರು ತಾವೇ ಮೇಲು ಎಂಬ ಮದದಲ್ಲಿ ಮೆರೆಯುತ್ತಿರುತ್ತಾರೆ, ಹಾಸ್ಟೆಲ್ ಹುಡುಗರಿಗೆ ತಾವು ಹೊರಗಿನವರು ಎಂಬ ಅಳುಕು. ಈ ಕಾರಣಕ್ಕೆ ಅವರು ಲೋಕಲ್ ಹುಡುಗರ ಸುದ್ದಿಗೆ ಹೋಗುವುದಿಲ್ಲ. ಆದರೆ ಹಾಸ್ಟೆಲ್ನಲ್ಲಿರುವ ಯುವ ಹಾಗಲ್ಲ. ಆತನ ಬೈಕ್ ಟಚ್ ಮಾಡಿದ ಹುಡುಗರ ಕೈಕಾಲು ಮುರಿಯುತ್ತಾನೆ. ಇದರಿಂದ ಈ ಗಲಾಟೆ ಗ್ಯಾಂಗ್ ವಾರ್ ಆಗಿ ಬದಲಾಗಿ ಲೋಕಲ್ ಡಾನ್ಗಳ ನಡುವೆಯ ಘರ್ಷಣೆಗೂ ಕಾರಣವಾಗುತ್ತದೆ. ಇನ್ನೊಂದೆಡೆ ಮಗನ ಚಾಳಿಯನ್ನು ಸಹಿಸಲಾಗದೆ ಯುವನನ್ನು ನಿರ್ಲಕ್ಷಿಸಿದ್ದ ತಂದೆ ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ನಡೆಸಿ ದೊಡ್ಡ ಅಪಾಯವನ್ನೇ ತಂದುಕೊಳ್ಳುತ್ತಾನೆ. ಯುವನ ರೆಬಲ್ ಕ್ಯಾರೆಕ್ಟರ್ನಿಂದ ಏನೆಲ್ಲ ಘಟನೆಗಳು ನಡೆಯುತ್ತವೆ ಆ್ಯಂಡ್ ಕಾಲೇಜ್ ಮುಗಿದ ನಂತರ ಮನೆಗೆ ಹಿಂದಿರುಗಿದಾಗ ಮನೆಯ ಪರಿಸ್ಥಿತಿ ಹೇಗಿರುತ್ತದೆ, ಅದನ್ನೆಲ್ಲ ಹೇಗೆ ನಿಭಾಯಿಸುತ್ತಾನೆ ಎಂಬುದೇ ಕಥೆಯ ಪ್ಲಾಟ್. ಕಥೆಯಲ್ಲಿ ಅಪ್ಪ ಮಗನ ಸೆಂಟಿಮೆಂಟ್ ಅಲ್ಟಿಮೇಟ್. ಇಂಜಿನಿಯರಿಂಗ್ ಮುಗಿಸಿ ಯಾವ ಸೂಕ್ತ ಕೆಲಸವೂ ಸಿಗದಿದ್ದಾಗ ಫುಡ್ ಡೆಲಿವರಿ ಬಾಯ್ ಆಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಲ್ಲದೆ ಫುಡ್ ಡೆಲಿವರಿ ಬಾಯ್ಸ್ ಎದುರಿಸುವ ಅವಮಾನ, ಅಸಹಾಯಕತೆ, ನಿಂದನೆಯನ್ನು ಸೂಕ್ಷ್ಮವಾಗಿ ತೋರಿಸುವುದರ ಜೊತೆಗೆ ಒಂದು ಉತ್ತಮ ಸಂದೇಶವನ್ನು ಯುವನ ಮೂಲಕ ಸಂತೋಷ್ ಆನಂದರಾಮ್ ಸಮಾಜಕ್ಕೆ ನೀಡಿದ್ದಾರೆ. ಇನ್ನೊಂದೆಡೆ ಯುವ ಇಂಜಿನಿಯರಿಂಗು ಮೊದಲು ಕುಸ್ತಿ ಪಂದ್ಯದಲ್ಲಿ ಹೇಗೆ ಮೋಸ ಹೋಗಿರುತ್ತಾನೆ ಆ್ಯಂಡ್ ಅದರ ನ್ಯಾಯಕ್ಕಾಗಿ ಯುವನ ಕೋಚ್ ಹೇಗೆಲ್ಲ ಹೋರಾಡುತ್ತಾರೆ ಅನ್ನೋದು ಈ ಕಥೆಯ ಇನ್ನೊಂದು ಟ್ರ್ಯಾಕ್. ಇಲ್ಲಿ ಕಿಶೋರ್ ಕುಮಾರ್ ಅವರು ಯುವನ ಕೋಚ್ ಆಗಿ ಉತ್ತರ ಕರ್ನಾಟಕ ಭಾಷೆಯ ಜೊತೆಗೆ ನ್ಯಾಚುರಲ್ ನಟನೆಯ ಮೂಲಕ ಅಭಿಮಾನಿಗಳ ಮನದಲ್ಲಿ ಉಳಿಯುವುದಲ್ಲದೆ ಮಧ್ಯಮ ವರ್ಗದ ಯುವಕರ ಆಸೆಗಳಿಗೆ ಸ್ಫೂರ್ತಿಯಾಗುತ್ತಾರೆ. ಜೊತೆಗೆ ಸಿನಿಮಾದುದ್ದಕ್ಕೂ ಹೇಳಿರುವ ಒನ್ ಲೈನರ್ ಡೈಲಾಗ್ಗಳು ಜನರಿಗೆ ಸಂದೇಶಗಳನ್ನು ಕೊಡುತ್ತಲೇ ಸಾಗುವುದರ ಜೊತೆಗೆ ಪ್ರೇಕ್ಷಕರಿಗೆ ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗುತ್ತದೆ. ಉದಾಹರಣೆಗೆ ಯುವ ನಾಯಕಿಗೆ, ನನ್ನ ಈಗೋ ನಿನಗೆ ಇಷ್ಟ ಆಗಲ್ಲ, ಅದೇ ಥರ ನನ್ನ ಮೇಲೆ ನೀನು ಮಾಡೋ ಜಡ್ಜ್ಮೆಂಟ್ ನನಗೆ ಇಷ್ಟ ಆಗಲ್ಲ. ಇದು ಪ್ರೇಮಿಗಳಿಗೆ ಹೌದಲ್ವಾ ಅಂತ ಅನ್ನಿಸ್ತೇ ಇರಲ್ಲ. ಇನ್ನೊಂದು ಎಕ್ಸಾಂಪಲ್, ಮಾಡರ್ನ್ ಆಗಿ ಡ್ರೆಸ್ ಹಾಕೋರೆಲ್ಲ ಕೆಟ್ಟವರು, ಸ್ಕರ್ಟ್ ಹಾಕೋರೆಲ್ಲ ಪಬ್ಗೆ ಹೋಗ್ತಾರೆ, ಬೈಕಲ್ಲಿ ಫ್ರೆಂಡ್ ಜೊತೆ ಹೋದರೆ ಮಜಾ ಮಾಡೋಕೆ ಹೋಗಿರ್ತಾರೆ ಅನ್ನೋ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಲೇಡಿ ಹಾಸ್ಟೆಲ್ ವಾರ್ಡನ್ಗೆ ಹೇಳೋ ಮಾತು. ಆ್ಯಂಡ್ ಯುವ ಕಾಲೇಜ್ ಮುಗಿಸಿ ಮನೆಗೆ ಹೋದಾಗ ರೌಡಿಗಳು ಮನೆಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನೋಡಿ ಮದುವೆ ಆಗಿರೋ ತಂಗಿಗೆ ಕೇಳ್ತಾನೆ, ಇಷ್ಟೆಲ್ಲ ಆದರೂ ನಂಗೆ ಯಾಕೆ ಹೇಳಲಿಲ್ಲ ಅಂದರೆ, ಅದಕ್ಕೆ ಅವಳು, ಸಂಭ್ರಮಕ್ಕೆ ಬರಬೇಡ ಅಂದೋನ್ನ ಸಮಸ್ಯೆಗೆ ಬಾ ಅಂತ ಹೇಗೆ ಕರೀಲಿ ಅಂತಾಳೆ. ಹೀಗೆ ಪ್ರತಿ ಸಂಭಾಷಣೆಯಲ್ಲೂ ಒಂದೊಂದು ಸಂದೇಶವನ್ನು ನೀಡೋ ಪ್ರಯತ್ನ ಮಾಡಿದ್ದಾರೆ ಸಂತೋಷ್. ಯುವನ ತಂದೆ ಪಾತ್ರದಲ್ಲಿ ಅಚ್ಯುತ್ ಮಧ್ಯಮ ವರ್ಗದ ಪೋಷಕನಾಗಿ ಉತ್ತಮ ನಟನೆಯನ್ನು ನೀಡಿದ್ದಾರೆ. ಯುವ ಆ್ಯಂಡ್ ಅಚ್ಯುತ್ ನಡುವೆ ನಡೆಯುವ ಒಂದು ವಾಗ್ವಾದದ ಸೀನ್ನಲ್ಲಿ ಅಪ್ಪನ ಮುಂದೆ ಮಗ ಸಿಗರೇಟ್ ಹಚ್ಚಿಕೊಳ್ಳುವ ಸೀನ್ ಸಖತ್ ಇಂಟೆನ್ಸ್ ಆಗಿ ಹೈಲೈಟ್ ಆಗುತ್ತೆ. ಇದನ್ನು ಜಸ್ಟ್ ಸಿನಿಮಾ ಆಗಿ ತಗೊಳ್ಳಿ ಅಷ್ಟೇ, ಅದರ ಬದಲು ಇನ್ಸ್ಪೈರ್ ಆಗಿ ನಿಮ್ಮ ಅಪ್ಪನ ಮುಂದೆ ಸಿಗರೇಟ್ ಹಚ್ಚೀರ ಮತ್ತೆ. ಇನ್ನು ಸುಧಾರಾಣಿಯವರು ಅಚ್ಯುತ್ನ ಹೆಂಡತಿಯಾಗಿ ಗೃಹಿಣಿಯಾಗಿ ಉತ್ತಮ ಅಭಿನಯವನ್ನು ನೀಡುವುದರ ಜೊತೆಗೆ ಗಂಡ ಸಾಲಬಾಧೆಯಿಂದ ಕಣ್ತಪ್ಪಿಸಿಕೊಂಡಾಗಲೂ ಆಕೆ ತನ್ನ ಗಂಡನ ಪರಿಸ್ಥಿತಿಯನ್ನು ಮಗ ಸಿಡುಕಿದಾಗ ಅರ್ಥೈಸುವ ರೀತಿ ತುಂಬ ಪ್ರಬುದ್ಧವಾಗಿತ್ತು. ಆ್ಯಂಡ್ ಈ ಥರ ಸಂಸಾರಕ್ಕಾಗಿ ನಾನು ಮಾಡಿದ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವ ಗುಣ ನನ್ನ ಹೆಂಡತಿಗೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬಹುತೇಕ ವಯಸ್ಸಾದ ತಂದೆಯವರಿಗೆ ಅನ್ನಿಸದಿರದು. ಇನ್ನು ಗೋಪಾಲಕೃಷ್ಣ ದೇಶಪಾಂಡೆಯವರ ಅಭಿನಯ ಸಿನಿಮಾದಿಂದ ಸಿನಿಮಾಕ್ಕೆ ಪ್ರಬುದ್ಧವಾಗುತ್ತಿದೆ. ಈ ಸಿನಿಮಾದಲ್ಲೂ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಅವರ ಅಭಿನಯ ಅಲ್ಟಿಮೇಟ್. ಯುವನ ತಂಗಿಯಾಗಿ ಹಿತಾ ಚಂದ್ರಶೇಖರ್ ಉತ್ತಮ ಅಭಿನಯ ನೀಡುವುದರ ಜೊತೆಗೆ ಮದುವೆ ಆಗಿದ್ದರೂ ಕಷ್ಟದ ಸಮಯದಲ್ಲಿ ತನ್ನ ಕುಟುಂಬದ ಜೊತೆ ನಿಲ್ಲುವ ರೀತಿ ಇಷ್ಟ ಆಗುತ್ತೆ. ಸಿನಿಮಾದ ನಾಯಕಿ ಸಪ್ತಮೀಗೌಡರವರಿಗೆ ಸಿಕ್ಕಿರೋ ಆ್ಯಕ್ಟಿಂಗ್ ಸ್ಪೇಸ್ನಲ್ಲೇ ಉತ್ತಮ ಅಭಿನಯ ನೀಡಿ ತನ್ನ ಅಭಿನಯ ಸಾಮರ್ಥ್ಯವನ್ನು ನಿರೂಪಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾದ ನಾಯಕ ಯುವರಾಜ್ ಕುಮಾರ್ ಪ್ರಿಪ್ರೇಷನ್ ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಎಸ್ಪೆಷಲಿ ಫೈಟ್ಸ್ ಆ್ಯಂಡ್ ಡಾನ್ಸ್ನಲ್ಲಿ ನಟ ರಾಕ್ಷಸನಂತೆ ಕಾಣ್ತಾರೆ. ಆ್ಯಂಡ್ ಅವರ ಫೈಟ್ ಸ್ಟೈಲ್ ಡಿಟೋ ಪವರ್ ಸ್ಟಾರ್ ಥರನೇ ಅನಿಸುತ್ತೆ. ಅವರ ಕಣ್ಣು ಕೂಡ ತುಂಬ ಸ್ಟ್ರಾಂಗ್.
ಎಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಅವರ ಡೈಲಾಗ್ ಇನ್ ರೇಜ್ ರಿಯಲಿ ಅಲ್ಟಿಮೇಟ್. ಇನ್ನು ಸ್ವಲ್ಪ ಪಳಗಿದ್ರೆ ಕನ್ನಡದ ಫೈರ್ ಬ್ರ್ಯಾಂಡ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಅವರ ಕೆಲವು ಡೈಲಾಗ್ಸ್ಗಳು ಸಖತ್ ಸೈಕ್ ಆಗಿತ್ತು ಗುರು. ಫಾರ್ ಎಕ್ಸಾಂಪಲ್, ಗೊತ್ತಿಲ್ಲದೆ ಒಳಗೆ ಬರಕ್ ನಾನೇನು ಅಭಿಮನ್ಯು ಅನ್ಕೊಂಡ್ರಾ, ಬಬ್ರು ವಾಹನ. ಗನ್ಗೆ ಲೈಸೆನ್ಸ್ ಬೇಕು, ಧಮ್ಗೆ ದುಶ್ಮನಿ ಬೇಕು. ಎದ್ರಾಕೊಳಕ್ ನಾನ್ ರೆಡಿ, ಎದೆ ಕೊಡಕ್ ನೀನ್ ರೆಡಿನಾ, ನೀನ್ ಲೋಕಲ್ ಆದ್ರೆ ನಾನ್ ಪಕ್ಕಾ ಲೋಕಲ್. ಈ ತರ ಮಜಾ ಕೊಡೋ ಡೈಲಾಗ್ಸ್ ಸಖತ್ ಆಗಿದೆ. ಅದನ್ನೆಲ್ಲ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಎಂಜಾಯ್ ಮಾಡಿ. ಕೊನೆಯದಾಗಿ ಸಂತೋಷ್ ಆನಂದ್ರಂ, ನಿಜವಾಗ್ಲೂ ಚಾಣಾಕ್ಷ ಅನ್ಬೋದು. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಸಿನಿಮಾದಲ್ಲಿ ಏನೇನು ಎಲಿಮೆಂಟ್ಸ್ ಇಡಬೇಕು ಅಂತ. ಅದನ್ನ ಗಮನದಲ್ಲಿಟ್ಕೊಂಡೇ ಕ್ಲಾಸ್, ಮಾಸ್ ಅಂಡ್ ಫ್ಯಾಮಿಲಿ ಆಡಿಯನ್ಸ್ಗೆ ಏನೇನು ಬೇಕೋ ಎಲ್ಲದನ್ನೂ ಕಥೆಯಲ್ಲಿ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಜೊತೆಗೆ ಯುವನಿಗೆ ಒಂದು ಬೆಸ್ಟ್ ಇಂಟ್ರೊಡಕ್ಷನ್ ಕೊಡೋ ಇಂಟೆನ್ಷನ್ನಿಂದನೇ ಅವರಲ್ಲಿರೋ ಎಲ್ಲ ಟ್ಯಾಲೆಂಟ್ಗಳ ಪರಿಚಯನ ಸಮಾಜಕ್ಕೆ ಮಾಡಿಸಿದ್ದಾರೆ. ರಾಜ್ ಕುಟುಂಬದ ಕುಡಿಗೆ ಕಂಪ್ಲೀಟ್ ಪ್ಯಾಕೇಜ್ ಇರೋ ಸಿನಿಮಾ ಕೊಟ್ಟ ಒಂದೊಳ್ಳೆ ತೃಪ್ತಿ ಸಂತೋಷ್ ಆನಂದ್ರಾಮ್ ಅವರಿಗೆ ಸಿಕ್ಕಿದೆ. ಈ ಚಿತ್ರದ ಮೇಕಿಂಗ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಮಲ್ಟಿಸ್ಟಾರ್ ಕಾಸ್ಟ್ ಇರೋದ್ರಿಂದ ಕತೆ ಸಿಂಪಲ್ ಆಗಿದ್ರೂ ಅಷ್ಟು ಮೈನಸ್ ಅಂತ ಏನು ಫೀಲ್ ಆಗಲ್ಲ. ಅಜನೀಶ್ ಅವರ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಜೊತೆಗೆ ಸಾಂಗ್ಸ್ಗಳನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ತಂದಿದ್ರೆ ಅಭಿಮಾನಿಗಳ ಕ್ರೇಜ್ ಇನ್ನೂ ಒಂದು ಲೆವೆಲ್ ಹೈ ಆಗ್ತಿತ್ತು. ಶ್ರೀಶಾ ಕುಡುವಲ್ಲಿ ಅವರ ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗಿದೆ ಅಂದರೆ ಮಧ್ಯಮ ವರ್ಗದ ಸ್ಟೋರಿ ಜಾನರ್ನಲ್ಲೂ ಪ್ರತಿ ಫ್ರೇಮ್ ತುಂಬ ರಿಚ್ ಆಗಿ ಕಾಣುತ್ತೆ. ಸಣ್ಣ ಪುಟ್ಟ ವಿಷಯಗಳನ್ನು ಹೊರತುಪಡಿಸಿದ್ರೆ ಪ್ರಥಮ ಪ್ರಯತ್ನದಲ್ಲೇ ವಿಜಯ್ ಕಿರಗಂದೂರು ಅವರ ಯುವ ಚಿತ್ರದಲ್ಲಿ ಯುವರಾಜ್ ಡೆಬ್ಯೂ ಹೀರೋ ಆಗಿ ಅಪ್ಪು ಅಭಿಮಾನಿಗಳ ಮನಗೆದ್ದು ಒಳ್ಳೆ ಕ್ಲಾಸ್ ಆ್ಯಂಡ್ ಮಾಸ್ ಹೀರೋ ಆಗಿ ಕನ್ನಡ ಚಿತ್ರರಂಗದಲ್ಲಿ ಗೆದ್ದಿರೋದು ಇಡೀ ಕರುನಾಡಿನ ಜನತೆಗೆ ಸಂತಸದ ಸುದ್ದಿ ಅಂದರೆ ತಪ್ಪಾಗಲ್ಲ. ಈ ಚಿತ್ರ ಎಲ್ಲರ ಮನಗೆದ್ದು 100 ದಿನ ಯಶಸ್ವಿಯಾಗಿ ಪೂರೈಸಲಿ ಆ್ಯಂಡ್ ಎಂಟೈರ್ ಯುವ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಯುವರಾಜ್ ಕುಮಾರ್ ಅವರು ಇನ್ಮುಂದೆ ಅತಿ ಹೆಚ್ಚು ಉತ್ತಮ ಚಿತ್ರಗಳನ್ನು ಕೊಟ್ಟು ಅಪ್ಪು ಅಭಿಮಾನಿಗಳ ಮನಸ್ಸನ್ನು ಗೆದ್ದು ಅಪ್ಪು ಅವರು ನಡೆದ ದಾರಿಯಲ್ಲಿ ನಡೆಯಲಿ ಅಂತ ಹೇಳ್ತಾ, ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್.